ಅಂದ್ರೆ ನಾಟಕಗಳ ತವರೂರು. ಹಾಗಾಗಿ ಗುಬ್ಬಿಯಲ್ಲಿ ಎಲ್ಲೆಡೆ ರಂಗಭೂಮಿಯ ಕಲಾವಿದರು ಇದ್ದೇ ಇದ್ದಾರೆ. ಅದರಲ್ಲೂ ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಬೇಸಿಗೆ ಶಿಬಿರವನ್ನು ಮಾಡಿ ಸುಮಾರು 25 ಮಕ್ಕಳು ಕುರುಕ್ಷೇತ್ರ ನಾಟಕವನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಇದೇ ಭಾನುವಾರ 26ನೇ ತಾರೀಕು ಗುಬ್ಬಿ ತಾಲೂಕಿನ ನಿಟ್ಟೂರಿನ ಸರ್ಕಾರಿ ಶಾಲಾ ಆವರಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಬಹಳ ಅದ್ಧೂರಿಯಾಗಿ ನಾಟಕವನ್ನು ಆಡೋದಕ್ಕೆ ಸಿದ್ಧತೆಯಲ್ಲಿದ್ದಾರೆ. ನೀವು ಬರಬೇಕು, ನಿಮ್ಮವರನ್ನು ಕರೆ ತರಬೇಕು ಅಂತ ಹೇಳಿ ಪ್ರೀತಿಯಿಂದ ಮಕ್ಕಳು ನಿಮ್ಮನ್ನೆಲ್ಲ ಕರೀತಾ ಇದ್ದಾರೆ. ಮಿಸ್ ಮಾಡದೆ ನೀವೆಲ್ಲರೂ ಬರಬೇಕು, ಆ ಮಕ್ಕಳನ್ನ ಹಾರೈಸಬೇಕು. ಕಲಾಭಿಮಾನಿಗಳಲ್ಲಿ ಒಂದು ವಿನಂತಿ, ನನ್ನ ಹೆಸರು ಗೋಪಾಲ ಅಂತ ಹೇಳಿ ಇವತ್ತು ಏನೋ ಹೊತ್ತೊಂದು ಏನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದರೆ, ನಮ್ಮ ಮರಿಯಮ್ಮ ದೇವಿ ಕಲಾವೃಂದದ ವತಿಯಿಂದ ನಿಟ್ಟೂರು ಇದರಿಂದ ನಾವೊಂದು ನಾಟಕವನ್ನು, ಒಂದು ಚಿಕ್ಕ ಮಕ್ಕಳ ಒಂದು ನಾಟಕವನ್ನು, ಶಿಬಿರವನ್ನು ಬೇಸಿಗೆ ಶಿಬಿರದಲ್ಲಿ ಒಂದು ಪ್ರಾರಂಭ ಮಾಡಿದ್ದು. ಈ ಒಂದು ಹಂತ ಒಂದು ಆಡಿಷನಲ್ ಪ್ರಾರಂಭವಾಗಿ ಆ ಒಂದು ಹಂತದಲ್ಲಿ ಸುಮಾರು ಒಂದು 35 ಮಕ್ಕಳು ಬಂದಿದ್ರು. ಆ ಮಕ್ಕಳಲ್ಲಿ 22 ಮಕ್ಕಳುಗಳನ್ನ ಆಯ್ಕೆ ಮಾಡಿಕೊಂಡು ಸತತವಾಗಿ 1.5 ತಿಂಗಳಿಂದಲೂ ಒಂದು ತರಬೇತಿ ನಡೆದಿದೆ. ಆಲ್ರೆಡಿ ಇದರಲ್ಲೇ ಒಂದು ಗೆಜ್ಪೂಜೆ ಅಂತ ಒಂದು ಕಾರ್ಯಕ್ರಮ ಮುಗಿದೋಗಿದೆ. ಆ ಕಾರ್ಯಕ್ರಮ ಮುಗಿದು 26ನೇ ತಾರೀಕು ನಮ್ಮ ನಿಟ್ಟೂರಿನ ಸರ್ಕಾರಿ ಮೈದಾನದಲ್ಲಿ ಭಾನುವಾರ 9:30 ಸರಿಯಾಗಿ ಒಂದು ನಾಟಕ ಪ್ರಾರಂಭ ಆಗ್ತಾಯಿತ್ತೆ. ಈ ಒಂದು ನಾಟಕ ಮಾಡಲಿಕ್ಕೆ ಉತ್ತೆ ನಮಗೇನಂತ ಹೇಳಿದರೆ, ಈಗ ದೊಡ್ಡವ್ರದ್ದು ನೋಡಿದ್ದೀವಿ, ಎಲ್ಲ ನೋಡಿದ್ದೀವಿ, ಇದು ನಮ್ಮ ಗುಬ್ಬಿ, ನಮ್ಮ ನಾಟಕದ ಒಂದು ತವರೂರು ಇದ್ದಂಗೆ. ಅದಕ್ಕೋಸ್ಕರ ನಮ್ಮ ಮಕ್ಕಳಲ್ಲಿ ಪ್ರತಿಭೆ ಏನೇ ಐತಿ ಅಂತ ತೋರಿಸ್ಬೇಕು ಅಂತೇಳಿ ನಾವು ಇವತ್ತು ಒಂದು 1.5 ತಿಂಗಳ ಸತತವಾಗಿ ನಾವೊಂದು ಕಾರ್ಯಕ್ರಮನ ಒಂದು ಎಲ್ಲರ ಸಹಕಾರದಿಂದ, ಗುಬ್ಬಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಹಕಾರದಿಂದ ಹಾಗೂ ನಿಟ್ಟೂರಿನ ಒಂದು ಕಲಾವೃಂದದ ವತಿಯಿಂದ, ಮರಿಯಮ್ಮ ದೇವಿ ಕಲಾವೃಂದದ ವತಿಯಿಂದ ಎಲ್ಲರೂ ಸಹ ಸಹಕಾರದಿಂದ ಒಂದು ನಾವೊಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ, ಈ ಒಂದು ಕಾರ್ಯಕ್ರಮವನ್ನು 26 ದಿನಾಂಕ ಇದೇ ತಿಂಗಳು 26 ಭಾನುವಾರ ಸರ್ಕಾರಿ ಮೈದಾನ 9:30 ಪ್ರಾರಂಭವಾಗ್ತಿದೆ. ಅದರಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಎಲ್ಲ ಕಲಾಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು. ನನ್ನ ಹೆಸರು ಚೈತನ್ಯ, ನಾನು ಕುರುಕ್ಷೇತ್ರ ನಾಟಕ ಮಾಡ್ತಿದ್ದೀನಿ, ದ್ರೌಪದಿ ರೋಲ್ ಮಾಡ್ತಿದ್ದೀನಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ದೀವಿ, ಗೌರ್ಮೆಂಟ್ ಸ್ಕೂಲ್ ಫೀಲ್ಡಲ್ಲಿ ಮಾಡ್ತಿದ್ದೀವಿ. ನೀವೆಲ್ಲರೂ ಬರಬೇಕು ಅಂತ ಕೇಳ್ಕೊತಿದ್ದೀನಿ. ಡೇಟು 26/5/2019 ಮಾಡ್ತಾ ಇದ್ದೀವಿ. ಬೆಳಗ್ಗೆ 9:30 ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಆಂಟಿ ಅಂಕಲ್, ನನ್ನ ಅಣ್ಣ ತಮ್ಮ ಸಹೋದರಿಯರೆಲ್ಲ ಬಂದು ನಮ್ಮನ್ನು ಪ್ರೋತ್ಸಾಹಿಸ್ಬೇಕಂತ ಕೋರ್ಕೊಂತೀವಿ. ಪೋಷಕರೇ, ಗುಬ್ಬಿ ತಾಲೂಕು, ಗುಬ್ಬಿ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಲೆಗೆ ತವರೂರು. ಗುಬ್ಬಿ ವೀರಣ್ಣವರು ಇದ್ದಂಥ ಒಂದು ಭೂಮಿ. ಅಂಥ ಒಂದು ಭೂಮಿಯಲ್ಲಿ ರಂಗಕಲೆಗೆ ಖಂಡಿತವಾಗಿ ಒಂದು ಒಳ್ಳೆಯ ಪ್ರೋತ್ಸಾಹ ಇದೆ. ನಾವು ಸುಮಾರು ದೊಡ್ಡವ್ರಿಗೆಲ್ಲನ ನಾಟಕಗಳು ಹಾಡ್ಸಿದ್ದೀವಿ. ಇದರಲ್ಲಿ ನಾವು ವಿಶೇಷತೆ ಏನಪ್ಪ ಅಂದರೆ, ಗುಬ್ಬಿ ತಾಲೂಕಿನಲ್ಲಿ ಚಿಕ್ಕ ಮಕ್ಕಳು, ಒಂದು 5ನೇ ಕ್ಲಾಸಿಂದ ಮೇಲ್ಪಟ್ಟು ಮತ್ತು SSLC ಒಳಗಡೆ ಇರೋಂಥ ಹುಡುಗರನ್ನ ಆಯ್ಕೆ ಮಾಡಿಕೊಂಡು, 22 ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಒಂದು ಕುರುಕ್ಷೇತ್ರದ ಒಂದು ಭಾಗವನ್ನು ತಗೊಂಡು ಅವ್ರಿಗೆ ಪ್ರಾಕ್ಟೀಸ್ ಅಭ್ಯಾಸ ಮಾಡಿಸಿದ್ದೀವಿ. ಅದರಲ್ಲಿ ಪುಟ್ ಮಕ್ಕಳು, ಅದರಲ್ಲಿ ಸಹಕಾರ ಅಂತೂ ಕುರುನಂದನ ಸ್ವಾಗತ.